ಅಡ್ಮಿಷನ್ ಮಾತ್ರ ಜಾಸ್ತಿ ಬರ್ತಾವ್ರಿ ಇಲ್ಲಿ. 50 ಅಡ್ಮಿಷನ್ ವಾಪಸ್ ಕಳ್ಸಿವ್ರಿ ಮೊನ್ನೆ. ಅದೇ ಸೋಂಕು ರೋಗ ಆಗಿರೋದ್ರಿಂದ ಒಬ್ಬರೊಬ್ರ ಹತ್ತಿ ಮಕ್ಕೊಳತಾರ್ರಿ, ಅದರಿಂದ ಅವ್ರಿಗೆ ಕಜ್ಜಿ ಬರತಾವ್ರಿ. ಈಗ ಬಿಲ್ಡಿಂಗ್ ಆಕೈತಿ, ಇದು ಬಿಲ್ಡಿಂಗ್ ಆಕೈತಿ ಅಂತ ಇನ್ನೂ ಆದ್ರೂ ಬಿಲ್ಡಿಂಗ್ ಆಗಿಲ್ರಿ, ಇನ್ ನನ್ ಮೊಮ್ಮಕ್ಳು ಬಂದ ಮೇಲೆ ಆಕೈತಿ ಅಂತ ರೂಮು ಬಾತ್ರೂಮು ಸ್ವಲ್ಪ ಎಲ್ಲ ಇದು ಜಾಗ ಸ್ವಲ್ಪ ದೊಡ್ಡದಾಗ್ಬೇಕ್ರಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದ ಕರ್ನಾಟಕ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯದ ವಿದ್ಯಾರ್ಥಿನಿಯರು ಮೂಲಭೂತ ಸೌಕರ್ಯಗಳು ಇಲ್ಲದೆ ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಬಡ ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ಸರ್ಕಾರ ಪ್ರತ್ಯೇಕವಾಗಿಯೇ ಹಾಸ್ಟೆಲ್ಗಳನ್ನು ತೆರೆಯುತ್ತಾರೆ. ಆದರೆ ಕರ್ನಾಟಕ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯವು ಸ್ವಂತ ಕಟ್ಟಡ ಇಲ್ಲದೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿಯೇ ಬಾಲಕಿಯರು ಮೂರೇ ಮೂರು ಕೊಠಡಿಗಳಲ್ಲಿ 89 ವಿದ್ಯಾರ್ಥಿನಿಯರು ವಾಸಿಸುತ್ತಿದ್ದಾರೆ. 2012 ಸ್ವಂತ ಕಟ್ಟಡ ಇಲ್ಲದೆ ಆರಂಭವಾದ ವಿದ್ಯಾಲಯ ಇದಾಗಿದ್ದು, ಹತ್ತಿರವೇ ಇರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕೊಠಡಿಗಳಲ್ಲಿಯೇ 3 ಕೊಠಡಿಗಳಲ್ಲಿ ಈ ವಸತಿ ಶಾಲೆಗೆ ಕೊಟ್ಟು ಆರಂಭಿಸಲಾಗಿದೆ. ಈ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ 89 ವಿದ್ಯಾರ್ಥಿನಿಯರು ಇದ್ದು, ಶೌಚಾಲಯ, ಸ್ನಾನಗೃಹ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಆಟದ ಮೈದಾನದ ಸಮಸ್ಯೆ, ಸ್ವಂತ ಕಟ್ಟಡ ಇಲ್ಲದೆ 3 ಕೊಠಡಿಗಳಲ್ಲಿ ವಿದ್ಯಾರ್ಥಿನಿಯರು ಇದ್ದು ಜೈಲಿನ ಅನುಭವವನ್ನ ಅನುಭವಿಸುತ್ತಿದ್ದಾರೆ. ಎಷ್ಟೋ ಅಧಿಕಾರಿ ಬಂದು ಹೋದ್ರಿ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ರಿ. 13 ವರ್ಷ ಆತ್ರಿ ಹಾಸ್ಟೆಲ್ ಸ್ಟಾರ್ಟ್ ಆಗ್ರಿ, ಒಬ್ರು ಬರ್ತಾರಿ ಎಲ್ಲಾರು ಬರ್ತಾರಿ, ಇನ್ನ 2 ವರ್ಷಪ್ಪಿ ಆಗತ್ತಪ್ಪಿ ಆರಾಮಾಗಿರ್ರಿ ಅಂತ ಅಂದ್ ಹೇಳ್ತಾರಿ ಹೋಗ್ತಾರಿ. ಒಬ್ರು ಈ ಹಾಸ್ಟೆಲ್ ಬಗ್ಗೆ ತಲೆ ಕೆಡ್ಸ್ಕೊಂಡಂಗಿರಿ. ನಾವಿಲ್ಲಿ ಎಷ್ಟು ಕಷ್ಟಪಟ್ಟು ಮುಕ್ಕೊಂತೀವಿ ಅಂತ ಗೊತ್ತಿಲ್ರಿ ಅವ್ರಿಗೆ. ನಾವೆಷ್ಟು ಬೆಳಿಗ್ಗೆ ಎಷ್ಟು ಪಾಳೆ ಹಚ್ಚಬೇಕಂತ ಗೊತ್ತಿಲ್ರಿ ಅವ್ರಿಗೆ. ಅವ್ರಂತ್ರ ಮನೆಯೊಳಗೆ ಎಲ್ಲ ಎಷ್ಟು ಇದಾಗಿರ್ತಾರಿ, ನಾವಿಲ್ಲಿ ಹೆಂಗ್ ಮುಕ್ಕೊಂತೀವಿ ಹೆಂಗಿರ್ತೀವಿ ಅನ್ನೋದು ಅವ್ರಿಗೆ ಒಟ್ಟ ಇದಾಗಲ್ರಿ. ಅಲ್ಲಿ ನಾವೆಲ್ಲ ಇಲ್ಲಿ ಹೆಂಗ್ ಮಕ್ಕೊಂತೀವಿ ಅಂದ್ರಿ, ಒಂದ್ ಪಾರ್ಟಿಕಲ್ ಒಳಗೆ ಇಬ್ಬಿಬ್ರು ಮಕ್ಕೊಂತೀರಿ, ಒಬ್ಬೊಬ್ರ ಮೇಲೆ ಒಬ್ಬೊಬ್ರು ಮಕ್ಕೊಂತೀರಿ. ಇದು ಬಿಲ್ಡಿಂಗ್ ಆಕೈತಿ, ಇದು ಬಿಲ್ಡಿಂಗ್ ಆಕೈತಿ ಅಂತ ಇನ್ನೂ ಆದ್ರೂ ಬಿಲ್ಡಿಂಗ್ ಆಗಿಲ್ರಿ. ಇನ್ ನನ್ ಮೊಮ್ಮಕ್ಳು ಬಂದ ಮೇಲೆ ಆಕೈತೆ ಅಂದ್ರಿ, ಈ ಮಕ್ಳು ಅಲ್ಲಿ ಹಂಗದಾರ ಅಂತಾರಿ, ಯಾಸ್ ಶುರು ಮಾಡಿಲ್ರಿ, ಯಾರು ಏನು ಮಾಡಿಲ್ರಿ. ಬಿಲ್ಡಿಂಗ್ ಸಮಸ್ಯೆ ಐತ್ರಿ, ಟಾಯ್ಲೆಟ್ ರೂಮ್ ಬಾತ್ರೂಮ್ ರೀ ಸಮಸ್ಯೆ ರೀ, ನೀರಿಂದ್ ರೀ ಫಿಲ್ಟರ್ ನೀರಿಂದ ರೀ. ಬಿಲ್ಡಿಂಗ್ ಜಾಗ ಸೆಂಕ್ಷನ್ ಆಗಿಲ್ಲಮ್ಮ, ಜಾಗ ಹೆಸರಿಲಾಗಿಲ್ಲ, ಸೆಂಕ್ಷನ್ ಆಗಿರ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಭರವಸೆ ಕೊಟ್ಟು ಹೋಗ್ಯಾರ. ಒಂದೊಂದು ಕೊಠಡಿಗಳಲ್ಲಿ 35-40 ವಿದ್ಯಾರ್ಥಿನಿಯರನ್ನ ಕುರಿ ಹಿಂಡಿನ ಹಾಗೆ ಇರಿಸಲಾಗಿದ್ದು, ವಿದ್ಯಾರ್ಥಿನಿಯರಿಗೆ ಓದಲು ಬರೆದುಕೊಳ್ಳಲು ನಿತ್ಯವೂ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಜಾಗದ ಅಭಾವದಿಂದ ಒಬ್ಬರಿಗೊಬ್ಬರು ಅಂಟಿಕೊಂಡು ಮಲಗುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿನಿಯರಿಗೆ ತುರಿಕೆ, ಗುಳ್ಳೆ, ಡೆಂಗ್ಯು ಜ್ವರ ಕಂಡು ಬಂದಿದ್ದು ನಿತ್ಯವೂ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಮಳೆ ಬಂದರೆ ಕೊಠಡಿಗಳು ಸೋರುವುದರಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅದು ಒಬ್ಬರಿಂದ ಒಬ್ಬ ಹತ್ತಿ ಹತ್ತಾಗುಂಡೈತ್ರಿ, ಅದೇ ಸೋಂಕು ರೋಗ ಆಗಿರೋದ್ರಿಂದ ಒಬ್ಬರೊಬ್ಬರ ಹತ್ತಿ ಮಕ್ಕೊಳತಾರಿ, ಅದರಿಂದ ಅವ್ರಿಗೆ ಕಜ್ಜಿ ಬರತಾವ್ರಿ. ನೀವ ಈಗ ಬಂದ್ರಲ್ರಿ, ನಿಮ್ ಪ್ರೆಸೆಂಟ್ 3 ಪಾಲಕರು ಕರ್ಕೊಂಡು ಹೋದ್ರಿ. ಈಗ 3 ಆತರು ಸ್ಟಾರ್ಟ್ ಆಗಿದ ಇದ್ರಾಗ ಇದೀರಿ, 13 ಅನ್ನೋದು ಮಕ್ಕಳಿಗೆ ತೊಂದರೆ ಆಗೈತ್ರಿ, ನಮಗೂ ತೊಂದರೆ ಐತಿ. ಅಡ್ಮಿಷನ್ ಮಾತ್ರ ಜಾಸ್ತಿ ಬರ್ತಾವ್ರಿ ಇಲ್ಲಿ. 50 ಅಡ್ಮಿಷನ್ ವಾಪಸ್ ಕಳ್ಸಿರಿ ಮೊನ್ನೆ, ಬಡವ್ರ ಮಕ್ಕಳು ಇದಾಕ್ರಿ. ಬಿಲ್ಡಿಂಗ್ ಆದ್ರೆ ಬಡವ್ರ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ. ನಮಗ್ ಬಾತ್ರೂಮ್ ಸಾಲಂಗಿಲ್ರಿ, ಸ್ನಾನದ ರೂಮು ಸಾಲಂಗಿಲ್ರಿ. ಬಾತ್ರೂಮ್ ಅದಾವ್ರಿ, ಆ ಮೂರ್ ಬಾತ್ರೂಮ್ ಒಳಗ 100 ಹೋಗ್ಬೇಕ್ರಿ. ಯಾರ್ ಹೋಗ್ಕರಿ? ಅದು ಒಂದ್ ಅವರ್ ಒಳಗ ಎಲ್ಲಾರು ಸ್ನಾನ ಆಗ್ಬೇಕ್ರಿ. ನಮಗ್ ರೆಡಿ ಆಗಕ್ರಿ, ಟಿಫನ್ಗೆ ಎಲ್ಲ ಟೈಮು ಸಾಲಂಗಿಲ್ರಿ. ನಮಗ ವಾಶ್ರೂಮು ಸರಿ ಇಲ್ರಿ, ಎಲ್ಲಾ ಸರಿ ಇಲ್ರಿ. ಇಲ್ಲಿ ಹೇಳ್ತಾರೆ ತೋರಿಸೋದಷ್ಟೇನು ಕ್ಲೀನ್ ಆಗಿ ಇರಂಗಿಲ್ರಿ. ಒಂದೇ ಕೊಠಡಿಯಲ್ಲಿ ಕಚೇರಿ ಹಾಗೂ ಅಡಿಕೆ ಕೊಠಡಿ ಇದ್ದು, ವಾರ್ಡನ್ ಇದೇ ಕೊಠಡಿಯಲ್ಲಿ ವಾಸ ಮಾಡುತ್ತಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಇರುವ 89 ವಿದ್ಯಾರ್ಥಿನಿಯರಿಗೆ 3 ಶೌಚಾಲಯ ಮತ್ತು 3 ಸ್ನಾನಗೃಹಗಳಿವೆ. ಇದರಿಂದ ವಿದ್ಯಾರ್ಥಿನಿಯರು ಬೆಳಗ್ಗೆ ಬೇಗ ಎದ್ದರೂ ಈ ಸಮಸ್ಯೆಗಳಿಂದ ಶಾಲೆಗೆ ಪ್ರತಿನಿತ್ಯ ತಡವಾಗಿ ಹೋಗುತ್ತಿದ್ದಾರೆ. ಹಾಗೆಯೇ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದು ಸುಮಾರು 7-8 ತಿಂಗಳಿನಿಂದ ದುರಸ್ತಿಗೊಂಡಿದೆ. ಶುದ್ಧ ನೀರು ಕುಡಿಯದೇ ಇರುವುದರಿಂದ ವಿದ್ಯಾರ್ಥಿನಿಯರಲ್ಲಿ ಆರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ನಾವು ಎಷ್ಟು ವರ್ಷದಿಂದ 3-4 ಲೆಟರ್ ಬರ್ತೀವಿ ಡಿ ಟಿ ಪಿ ಆಫೀಸಿಗೆ, ಅವ್ರು ಯಾರನ್ನೇನು ಕೇರ್ ಮಾಡಲಿಲ್ಲರಿ. ಎನ್ ಜಿ ಒದವ್ರು ಕೇಳಿದ್ರೆ ಅವರು ಟೆಂಡರ್ ಆಗಿಲ್ಲಮ್ಮ, ನಮ್ದು ಟೆಂಡರ್ ಆಗಿಲ್ಲ, ಟೆಂಡರ್ ಆದ್ರೆ ಪೇಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ವರ್ಷ ವರ್ಷ 8 ಟೆಂಡರ್ ಆಗ್ಬೇಕ್ರಿ. ಆದ್ರೆ ಇಲ್ಲೇ 2-3 ಟೆಂಡರ್ ಆಗಲ್ರಿ. ಅದೇ ಪೇಮೆಂಟ್ನಾಗ ನಾವು ಇಲ್ಲೇ 24 ವರ್ಕ್ ಮಾಡ್ಬೇಕ್ರಿ. ವರ್ಕ್ ಹ್ಯಾವಿ ಆಗುತ್ತೆ, ಒಟ್ಟ ಊರಿಗೆ ಒಂದ್ ರಜಾ ಇರುತ್ತೆ ರೀ ತಿಂಗಳಿಗೆ ರೀ. ಒಂದ್ ರಜಾ ಕೊಡಕ್ಕೆ ಇಲ್ಲಿ ಬಿಡೋದಿಲ್ರಿ ನಮ್ಗೆ. ಅಂದ್ರೆ ಲೇಡೀಸ್ ಆಗ್ತಾರಲ್ರಿ ಸ್ಕೂಲ್ನಾಗ ರೀ, ಎಲ್ಲರೂ ಲೇಡೀಸ್ ಮಕ್ಳು ಇರೋದ್ರಿಂದ ನಮ್ಗೆ ಒಂದ್ ರಜಾ ಕೊಡಕ್ಕೆ ಹಿಂದ್ ಮುಂದೆ ನೋಡ್ತಾರೆ. ಇಲ್ಲಿ
24 hours ಇಲ್ಲೇ ವರ್ಕ್ ಕೆಲಸ ಮಾಡ್ಬೇಕ್ರಿ. ರೂಮು ಬಾತ್ರೂಮು ಸ್ವಲ್ಪ ಎಲ್ಲ ಇದು ಜಾಗ ಸ್ವಲ್ಪ ದೊಡ್ಡದಾಗ್ಬೇಕ್ರಿ. ಒಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಬಡ ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ಸರ್ಕಾರ ಪ್ರತ್ಯೇಕವಾಗಿ ಹಾಸ್ಟೆಲ್ಗಳನ್ನ ತೆರೆಯುತ್ತಾರೆ. ಆದರೆ ಇಲ್ಲಿನ ಮಕ್ಕಳ ನಿತ್ಯದ ಪರಿಸ್ಥಿತಿ ನೋಡಿದರೆ ವಸತಿ ಶಾಲೆಗಳ ಬಗ್ಗೆ ಬೇಸರವಾಗುತ್ತದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ವಸತಿ ಶಾಲೆಗಳಿಗೆ ಬೇಕಿರುವ ಮೂಲಭೂತ ಸೌಲಭ್ಯಗಳನ್ನಾದರೂ ಒದಗಿಸುವಂತಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.